ದಕ್ಷಿಣ ಭಾರತದ ಖ್ಯಾತ ನಟಿಯರ ಪೈಕಿ ಸಾಕ್ಷಿ ಶಿವನಂದ್ ಕೂಡ ಒಬ್ಬರು. ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರುವ ಸಾಕ್ಷಿ ಶಿವನಂದ್ ಅವರ ವೈಯಕ್ತಿಕ ಜೀವನ ಮಾತ್ರ ಯಾರಿಗೂ ಬೇಡ. ಸ್ನೇಹಿತರೆ, ಈ ನಂಬಿಕೆ ಅನ್ನುವ ಮೂರಕ್ಷರದ ಪದ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಮುಖವಾದದ್ದು. ಯಾರನ್ನಾದರೂ ನಂಬುವ ಮುನ್ನ ನೂರಾರು ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲೂ ಈಗಿನ ಕಾಲದಲ್ಲಿ ನಂಬಿಸಿ ಮೋಸ ಮಾಡುವವರೇ ತುಂಬಿ ತುಳುಕ್ತಾ ಇದ್ದಾರೆ. ಈಗ ಸಾಕ್ಷಿ ಶಿವನಂದ್ ಬದುಕಲು ನಡೆದಿದ್ದು ಇದೇ ನಂಬಿಕೆ ದ್ರೋಹ. ಸಾಕ್ಷಿ ಶಿವನಂದ್ ತೆಗೆದುಕೊಂಡ ಅದೊಂದು ತಪ್ಪು ನಿರ್ಧಾರದಿಂದ ತಮ್ಮ ಜೀವನದಲ್ಲಿ ಪಡಬಾರದ ಕಷ್ಟವನ್ನ ಪಟ್ಟಿದ್ದಾರೆ. ಹಾಗಾದ್ರೆ ಏನಿದು ಸ್ಟೋರಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ನೋಡಿ. ಸಾಕ್ಷಿ ಶಿವನಂದ್ ಅಂದ ತಕ್ಷಣ ಕನ್ನಡದ ಅನೇಕ ಸಿನಿಮಾಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ. ಅದರಲ್ಲೂ ಮೊದಲಿಗೆ ನೆನಪಾಗೋದೇ ಸೂಪರ್ ಡೂಪರ್ ಚಿತ್ರ ಸೈನಿಕ. ಅದರ ಜೊತೆಗೆ ಕೋದಂಡರಾಮ, ತಂದೆಗೆ ತಕ್ಕ ಮಗ, ಸೌಂದರ್ಯ ಪರಮಶಿವ, ಗಲಾಟೆ ಅಲಿಯಂದ್ರು, ಹೀಗೆ ಸಾಲು ಸಾಲು ಸಿನಿಮಾಗಳು ನೆನಪಾಗುತ್ತೆ. ಬಾಲಿವುಡ್ ನಲ್ಲಿ ಮಿಂಚಿದಂತ ನಟಿ ಕೊನೆಗೆ ತಮ್ಮ ಬದುಕನ್ನ ಕಂಡುಕೊಂಡಿದ್ದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಹೀಗೆ ಸಾಕಷ್ಟು ಸಿನಿಮಾದಲ್ಲಿ ನಟಿಸಿ ಉತ್ತುಂಗಕ್ಕೇರಿದ ನಟಿಯ ಬಾಳಲ್ಲಿ ನಿಜಕ್ಕೂ ನಡೆದಿದ್ದೇನು ಅಂತ ನೋಡ್ತಾ ಹೋಗೋಣ. ಸಾಕ್ಷಿ ಶಿವನಂದ್ ಹುಟ್ಟಿದ್ದು April 15, 1977 ಮುಂಬೈನಲ್ಲಿ. ಆರಂಭದಲ್ಲಿ ಸಾಕ್ಷಿ ಮಾಡೆಲಿಂಗ್ನತ್ತ ಗಮನ ಕೊಟ್ಟಿದ್ರು. ನೋಡೋದಕ್ಕೂ ಅಷ್ಟೇ ಸುಂದರವಾಗಿದ್ರು ಸಾಕ್ಷಿ. ಮಾಡೆಲಿಂಗ್ ಕ್ಷೇತ್ರದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲೂ ಹೆಸರನ್ನ ಮಾಡ್ತಾರೆ. ಈ ಸಮಯದಲ್ಲಿ ಇವರನ್ನ ಬಾಲಿವುಡ್ ಚಿತ್ರರಂಗ ಕೈಬೀಸಿ ಕರೆಯುತ್ತೆ. 1995 ಜನ್ಮಕುಡ್ಲಿ ಎಂಬ ಹಿಂದಿ ಸಿನಿಮಾದ ಮೂಲಕ ತಮ್ಮ ಸಿನಿ ಕೆರಿಯರ್ ಶುರು ಮಾಡಿಕೊಂಡಿದ್ರು. ಇದಾದ ಮೇಲೆ ಅವರು ತೆಲುಗು, ಮಲಯಾಳಂ, ಕನ್ನಡ ಸೇರಿ ಎಲ್ಲಾ ಭಾಷೆಗಳಲ್ಲೂ ಕೂಡ ಅವರದ್ದೇ ಆದಂತಹ ಅಭಿನಯದ ಮೂಲಕ ಗೆದ್ದಂತಹ ಚೆಲುವೆ ಸಾಕ್ಷಿ ಶಿವನಂದ್. ಇವರು ಹುಟ್ಟಿದ್ದು ಮುಂಬೈನಲ್ಲಾದ್ರೂ ಸಹ ಎಲ್ಲಾ ಭಾಷೆಯ ಸೊಗಡನ್ನ ಅವರು ಅರ್ಥ ಮಾಡಿಕೊಂಡಿದ್ರು. ಹಿಂದಿಯಲ್ಲಿ ಜನಪ್ರಿಯರಾದ ಇವರನ್ನ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಕೈಬೀಸಿ ಕರೆಯುತ್ತೆ. ಚಿರಂಜೀವಿ ನಟನೆಯ ಮಾಸ್ಟರ್ ಸಿನಿಮಾದ ಮೂಲಕ ಸೌತ್ ಇಂಡಸ್ಟ್ರಿಗೂ ಕೂಡ ಕಾಲಿಡ್ತಾರೆ. ಎಷ್ಟರ ಮಟ್ಟಿಗೆ ಸಾಕ್ಷಿ ಶಿವನಂದ್ ಹೆಸರು ಮಾಡಿದ್ರಂದ್ರೆ ಕೇವಲ ಬಾಲಿವುಡ್ ನಲ್ಲಿ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸಾಕ್ಷಿ ಶಿವನಂದ್ ಅವರ ಅದ್ಭುತ ನಟನೆಗೆ ಪ್ರತಿಯೊಬ್ಬರು ಮಾರು ಹೋಗಿದ್ರು. ನಂತರ 2000 ಗಲಾಟೆ ಅಲಿಯಂದ್ರು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಗೆ ಕಾಲಿಟ್ರು ಸಾಕ್ಷಿ ಶಿವನಂದ್. ಕನ್ನಡ ಇಂಡಸ್ಟ್ರಿಗೆ ಬಂದ ನಂತರ ಇವರ ಬದುಕು ಅಕ್ಷರಶಃ ಬದಲಾಗಿ ಹೋಗುತ್ತೆ. ಇವರು ಅಪ್ಪಟ ಕನ್ನಡತಿ ಅನ್ನುವಷ್ಟರ ಮಟ್ಟಿಗೆ ಕನ್ನಡಾಭಿಮಾನಿಗಳು ಇವರನ್ನ ಪ್ರೀತಿಯಿಂದ ನೋಡ್ಕೋತಾರೆ. ಕನ್ನಡಿಗರ ಈ ಪ್ರೀತಿಗೆ ಮನಸೋತ ಸಾಕ್ಷಿ ಬೇರೆ ಭಾಷೆಯಲ್ಲಿ ಅಭಿನಯಿಸುವುದನ್ನ ಕಡಿಮೆ ಮಾಡ್ತಾರೆ. ಕನ್ನಡದಲ್ಲಿ ಹೆಚ್ಚೆಚ್ಚು ಸಿನಿಮಾದಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. ಅದರಲ್ಲೂ ಕನ್ನಡದ ಸೈನಿಕ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಒಂದು ಒಳ್ಳೆಯ ಗುರುತನ್ನ ಸಾಧಿಸಿಕೊಳ್ತಾರೆ ಸಾಕ್ಷಿ ಶಿವನಂದ್. ಅದಾದ ಮೇಲೆ ಬಂದಂತ ಸೌಂದರ್ಯ ಸಿನಿಮಾ ಕೂಡ ಅದ್ಭುತವಾಗಿರುತ್ತೆ. ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಸಾಲು ಸಾಲು ಸಿನಿಮಾಗಳನ್ನ ಅಭಿನಯಿಸ್ತಾ ಹೋಗ್ತಾರೆ. ಬಳಿಕ ತಂದೆಗೆ ತಕ್ಕ ಮಗ ಸಿನಿಮಾದಲ್ಲೂ ಸಹ ಅಭಿನಯಿಸ್ತಾರೆ ಸಾಕ್ಷಿ ಶಿವನಂದ್. ಈ ಚಿತ್ರದಲ್ಲೂ ಕನ್ನಡಿಗರ ಮನಸ್ಸನ್ನ ಗೆಲ್ತಾರೆ. ಇನ್ನು ತಂದೆಗೆ ತಕ್ಕ ಮಗ ಸಿನಿಮಾದ ನಂತರ ಇವರ ಸಿನಿಮಾ ಜರ್ನಿ ಕಂಪ್ಲೀಟ್ ಆಗಿ ಡೌನ್ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಕಾರಣ ಸಾಕ್ಷಿ ಶಿವನಂದ್ ಅವರ ತಂಗಿ ಶಿಲ್ಪಾ ಆನಂದ್. ಈ ಶಿಲ್ಪಾ ಆನಂದ್ ಕೂಡ ಅಕ್ಕನ ಹಾಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೆಸರು ಮಾಡಿ ಆ ಬಳಿಕ ಸಿನಿಮಾ ಜಗತ್ತಿಗೆ ಕಾಲಿಡ್ತಾರೆ. ಅಷ್ಟರಲ್ಲಾಗ್ಲೇ ಸಾಕ್ಷಿ ಶಿವನಂದ್ಗೆ ಅವರ ತಂಗಿನೇ ಕಾಂಪಿಟೇಷನ್ ಕೊಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ರು. 2008-09 ಸಮಯದಲ್ಲೇ ಸಾಕ್ಷಿ ಶಿವನಂದ್ ನಿಧಾನವಾಗಿ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಆಗ್ತಾ ಹೋದ್ರು. 2009 ಸಾಕ್ಷಿ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ಕಲಿಯೋದಕ್ಕೆ ಆರಂಭಿಸ್ತಾರೆ. ಅಷ್ಟರಲ್ಲಾಗ್ಲೇ ಅವರ ಜೀವನದಲ್ಲಿ ಅನೇಕ ತೊಂದರೆಗಳು ಶುರುವಾಗಿತ್ತು. ಸ್ವಂತ ತಂಗಿಯೇ ಸಾಕ್ಷಿ ಅವರನ್ನ ಸಾಯಿಸುವ ಪ್ರಯತ್ನ ಮಾಡಿದ್ರು ಅನ್ನೋ ಸುದ್ದಿಯಾಗಿತ್ತು. ಆದ್ರೆ ಶಿಲ್ಪಾ ಆನಂದ್ ಅವರು ಹೇಳುವಂತೆ ಸಾಕ್ಷಿನೇ ನನ್ನ ಕೊಲ್ಲೋದಕ್ಕೆ ಸುಪಾರಿಯನ್ನ ಕೊಟ್ಟಿದ್ರು ಅನ್ನುವಂತ ಆರೋಪಗಳನ್ನ ಮಾಡಿದ್ರು. ಆ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈ ಎಲ್ಲ ಜಂಜಾಟದಿಂದ ಬೇಸತ್ತ ಸಾಕ್ಷಿ ಶಿವನಂದ್ ಅಮೆರಿಕಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ. ಈ ಸಿನಿಮಾ ಇಂಡಸ್ಟ್ರಿ ಯಾವುದು ನನಗೆ ಬೇಡ, ಈ ಸೆಲೆಬ್ರಿಟಿ ಸ್ಟೇಟಸ್ ಇದ್ದಿದ್ದಕ್ಕೇನೆ ನನ್ನ ಹಾಗೂ ತಂಗಿಯ ಮಧ್ಯೆ ವೈಮನಸ್ಸು ಶುರುವಾಯಿತು, ಹಾಗಾಗಿ ನಾನೇ ಸಿನಿಮಾ ಜಗತ್ತಿನಿಂದ ದೂರವಾದ್ರೆ ಈ ಸಮಸ್ಯೆ ಇರೋದಿಲ್ಲ ಅಂತ ಅಮೆರಿಕಕ್ಕೆ ಹೋಗ್ತಾರೆ. ಆದ್ರೆ 2014 ಪರಮಶಿವ ಅನ್ನುವ ಕನ್ನಡ ಸಿನಿಮಾದ ಮೂಲಕ ಮತ್ತೆ ಅವರು ಕಮ್ಬ್ಯಾಕ್ ಆಗ್ತಾರೆ. ರವಿಚಂದ್ರನ್ ಅವರು ಸಾಕ್ಷಿ ಶಿವನಂದ್ ಅವರನ್ನ ಸಂಪರ್ಕ ಮಾಡಿ ಪರಮಶಿವ ಸಿನಿಮಾದಲ್ಲಿ ನಟಿಸೋದಕ್ಕೆ ಒಪ್ಪಿಸ್ತಾರೆ. ಇದೇ ಸಾಕ್ಷಿ ಶಿವನಂದ್ ಅವರ ಕೊನೆಯ ಸಿನಿಮಾವಾಯಿತು. ಇದಾದ ನಂತರ ಅವರು ಸಿನಿಮಾ ಇಂಡಸ್ಟ್ರಿ ಕಡೆಗೆ ತಲೆನೇ ಹಾಕೋದಿಲ್ಲ. ಅಷ್ಟರಲ್ಲಿ ಅವರ ಜೀವನದಲ್ಲಿ ಮತ್ತೊಂದು ದುರಂತವು ನಡೆದು ಹೋಗಿತ್ತು. ಸಾಕ್ಷಿ ಅವರು
ಅಮೆರಿಕದಲ್ಲಿ ನೆಲೆಸಿದ್ದಾಗ ಸಾಗರ್ ಎಂಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಮೊದಲೇ ಜೀವನದಲ್ಲಿ ಸಾಕಷ್ಟು ತೊಂದರೆ ಎದುರಿಸಿ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಈ ಸಮಯದಲ್ಲಿ ಅವರಿಗೆ ಸಾಗರ್ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅಂದ್ರೆ ಸಾಕ್ಷಿ ಶಿವನಂದರ ಮೇಲೆ ಕಾಳಜಿ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಆಗಿ ಕೆಲವು ದಿನಗಳ ನಂತರ ಇಬ್ರು ಲಿವಿಂಗ್ ಟುಗೆದರ್ ನಲ್ಲಿರ್ತಾರೆ. ಆ ನಂತರ ಇವರಿಬ್ರು ಮದುವೆ ಆಗ್ತಾರೆ. ಆರಂಭದಲ್ಲಿ ಇವರ ದಾಂಪತ್ಯ ಜೀವನ ಚೆನ್ನಾಗಿ ಇರುತ್ತೆ. ಆದ್ರೆ ಕ್ರಮೇಣವಾಗಿ ಸಾಗರ್ ಅಸಲಿ ಮುಖ ಬಯಲಾಗುವುದಕ್ಕೆ ಶುರುವಾಗುತ್ತೆ. ಸಾಗರ್ ಮದುವೆಯಾಗಿದ್ದು ಸಾಕ್ಷಿ ಮೇಲಿನ ಪ್ರೀತಿಯಿಂದ ಅಲ್ಲ, ಬದಲಾಗಿ ಸಾಕ್ಷಿ ಶಿವನಂದ ಹತ್ರ ಇದ್ದಂತ ಬ್ಯಾಂಕ್ ಬ್ಯಾಲೆನ್ಸ್ ಹಾಗೂ ಸಾಕ್ಷಿಗೆ ಇದ್ದಂತ ನೇಮ್ ಫೇಮ್ ಹಾಗೂ ನೋಡೋದಕ್ಕೆ ಸುಂದರವಾಗಿದ್ದಾಳೆ ಅನ್ನುವ ಕಾರಣಕ್ಕೆ ಮದುವೆಯಾಗಿದ್ದ. ಮದುವೆ ನಂತರದಲ್ಲಿ ನಟಿಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾನೆ. ಅದು ಅಲ್ಲದೆ ಮಾಡಬಾರ್ದ ಸಿನಿಮಾಗಳಲ್ಲಿ ನೀನು ನಟಿಸಬೇಕು ಅಂತ ಸಾಕ್ಷಿಗೆ ಒತ್ತಾಯ ಮಾಡ್ತಾನೆ ಸಾಗರ್. ಮಾಡಬಾರ್ದ ಸಿನಿಮಾ ಅಂದ್ರೆ ಬಿ ಗ್ರೇಡ್ ಸಿನಿಮಾಗಳಲ್ಲಿ ನೀನು ನಟಿಸಬೇಕು, ನೀನು ನನಗೆ ಹಣ ತಂದು ಕೊಡಬೇಕು ಅನ್ನೋ ಒಂದಷ್ಟು ಮಾನಸಿಕ ಕಿರುಕುಳವನ್ನ ಸಾಗರ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಇದೆಲ್ಲದರಿಂದ ನೊಂದ ಸಾಕ್ಷಿ ಸಾಗರ್ನಿಂದ ದೂರ ಆಗ್ತಾರೆ. ಒಂದು ಕಡೆ ತಾನು ಹುಟ್ಟಿ ಬೆಳೆದ ಮನೆಯಲ್ಲೂ ಸಹ ಇದೇ ಸಮಸ್ಯೆ. ತಂಗಿ ಅಕ್ಕನ ವಿರುದ್ಧ ಕಿಡಿಕಾರ್ತಾಳೆ, ದ್ವೇಷವನ್ನ ಸಾಧಿಸ್ತಾಳೆ. ಇನ್ನು ಮತ್ತೊಂದು ಕಡೆ ಮದುವೆಯಾದಂತ ಹುಡುಗ ಕೂಡ ಅದೇ ರೀತಿ ಮಾಡೋದಕ್ಕೆ ಶುರು ಮಾಡಿದಾಗ ಸಾಕ್ಷಿ ಶಿವನಂದ್ ಮಾನಸಿಕವಾಗಿ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗ್ತಾರೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುದಿಲ್ಲ. ವಾಪಸ್ ಭಾರತಕ್ಕೆ ಬಂದ್ರೆ ಮತ್ತೆ ಇನ್ನೇನು ಆಗುತ್ತೆ ಅನ್ನೋ ಭಯ. ಹಾಗಾಗಿ ಭಾರತಕ್ಕೆ ಹೋಗೋದೇ ಬೇಡ ಅಂತ ಇಲ್ಲೇ ಇದ್ದು ಏನಾದ್ರೂ ಮಾಡ್ತೀನಿ ಅಂತ ಅಮೆರಿಕದಲ್ಲಿ ನೆಲೆಸಿಬಿಡ್ತಾರೆ. ಅಮೆರಿಕದ ಒಂದು ಖಾಸಗಿ ಕಂಪನಿಯಲ್ಲಿ ಈಗ ಸಾಮಾನ್ಯ ಉದ್ಯೋಗಿ ತರ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಅಮೆರಿಕದ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. 45 ವರ್ಷ ವಯಸ್ಸಾದ್ರೂ ಕೂಡ ಒಬ್ಬಂಟಿಯಾಗಿಯೇ ಸಾಕ್ಷಿ ಜೀವನವನ್ನ ನಡೆಸ್ತಿದ್ದಾರೆ. ಈಗ ಅವರು ಯಾವುದೇ ಜಂಜಾಟಗಳಿಲ್ಲದೆ ತಮ್ಮ ಪಾಡಿಗೆ ತಾವು ಆರಾಮಾಗಿದ್ದಾರೆ. ಇದೇ ರೀತಿಯಾದಂತಹ ಖುಷಿಯ ಜೀವನ ನೆಮ್ಮದಿ ಅವರಿಗೆ ಸಿಗಲಿ. ಫ್ಯಾಮಿಲಿಯ ಸಮಸ್ಯೆಯಿಂದ ದೂರವಾಗಿ ಒಬ್ಬಂಟಿಯಾಗಿದ್ರು ಕೂಡ ನೆಮ್ಮದಿಯ ಜೀವನ ನಡೆಸ್ತಿದ್ದಾರೆ. ಸಾಕ್ಷಿ ಶಿವನಂದ್ ಒಬ್ರು ಅದ್ಭುತ ನಟಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದೇ ರೀತಿಯಾದ ಕಪ್ಪು ಚುಕ್ಕಿ ಇಲ್ಲದಂತೆ ಸಿನಿಮಾ ಜಗತ್ತಿನಲ್ಲಿ ಇದ್ದವರು. ಅದ್ಭುತವಾದ ಅಭಿನಯ ಇವೆಲ್ಲ ಇದ್ರೂ ಕೂಡ ಸಾಕ್ಷಿ ಶಿವನಂದ್ ಅವರ ಜೀವನ ಮಾತ್ರ ಒಂದು ರೀತಿಯಾಗಿ ದುರಂತ ಆಗಿ ಹೋಗಿತ್ತು. ಆದ್ರೆ ಈಗ ಅವೆಲ್ಲವನ್ನ ಅವರು ಸರಿ ಮಾಡಿಕೊಂಡಿದ್ದಾರೆ. ಇದೇ ರೀತಿ ಮುಂದೆಯೂ ಅವರ ಬದುಕು ಸುಖವಾಗಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.